ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬಹು ದುಬಾರಿಯಾಗಿದ್ದ ವ್ಯವಹಾರಗಳು ರೀ ಪ್ರಿನ್ಸ್ ಪುಟ ತ್ರೀ ತ್ರೀ ಟು ಫೈವ್ ಪುಟದ ಸಂಖ್ಯೆ ನೂರ ನಲವತ್ತೇಳು ನೂರ ನಲವತ್ತ ಎಂಟು ಅರಸನು ಮಾಡಿಕೊಂಡ ಕೆಟ್ಟ ವ್ಯವಹಾರಿಕ ಒಪ್ಪಂದ ಕೇವಲ ಮದ್ಯದ ಅಮಲು ಹಾಗೂ ಭಾವೋದ್ವೇಗದಿಂದ ಕೂಡಿದ ಅಸೀಮಿತವಾದ ನಿರ್ಣಯದ ಮೂಲಕವಾಗಿ ಮಾತ್ರ ಇಂಥ ದುಡುಕಿನ ವಾಗ್ದಾನವನ್ನು ನೀಡಿ ಮೂಲ ಪ್ರತಿಗಳಲ್ಲಿ ಸೂಚಿಸು ಸೂಚಿತವಾಗಿರುವಂತೆ ಅದಕ್ಕಾಗಿ ಅನೇಕ ಆಣೆಗಳನ್ನಿಟ್ಟುಕೊಳ್ಳಲು ಸಾಧ್ಯ ಕರ್ತನ ಜನರು ಪಡೆದಿರುವ ಪ್ರಯೋಜನಕರವಾದ ಅಂಶಗಳಲ್ಲಿ ಒಂದು ಇಲ್ಲಿರುವುದು ಅವರು ಇಂಥ ಒಂದು ಅತಿರೇಕಗಳು ಮತ್ತು ಅದರಿಂದ ಉಂಟಾಗುವ ಸಹಜವಾದ ನಿರ್ಣಯಗಳ ತಿರುಚುವಿಕೆಯಿಂದ ಕಾಪಾಡಲ್ಪಟ್ಟಿರುವುದು ಮಾತ್ರವಲ್ಲದೆ ಇದಕ್ಕೂ ಮಿಗಿಲಾಗಿ ಅಪೋಸ್ತಲನ್ನು ತಿಳಿಸಿರುವಂತೆ ಅವರು ಶಿಕ್ಷಣದ ಆತ್ಮವನ್ನು ಪಡೆದಿರುವರು ಕ್ರಿಸ್ತನಲ್ಲಿದ್ದ ಮನಸ್ಸು ಅಂದರೆ ಕ್ರಿಸ್ತನ ಮನೋಭಾವವು ಹೃದಯಗಳನ್ನು ಇಂಥ ಅತಿ ಅವಿವೇಕತನಗಳಿಂದ ಮೇಳಕ್ಕೆ ತಂದು ಬಹು ವಿವೇಚನಾತ್ಮಕವಾದ ಸಂಗತಿಗಳ ಕಡೆಗೆ ಅದನ್ನು ಕೊಂಡು ತರುವುದು ವಸ್ತುವಿನ ನಿಜವಾದ ಮೌಲ್ಯವನ್ನು ಅಳೆಯುವಂತೆ ಅದು ನಮ್ಮನ್ನು ಮಾಡುವುದು ಆದರೆ ಲೌಕಿಕ ಮನೋಭಾವ ಹೆಮ್ಮೆಯ ಮನೋಭಾವ ಹಸೂಯೆ ಭಾವಕ್ಕೆ ಕಡಿಮೆಯಲ್ಲದ ಮಹದ ಆಕಾಂಕ್ಷೆಗಳು ತೆಗೆಯಲಾಗುವ ನಿರ್ಣಯಗಳನ್ನು ತಿರುಚಿ ತಪ್ಪು ಮೌಲ್ಯಗಳ ಕಡೆಗೆ ನಡೆಸುವ ಪ್ರವೃತ್ತಿಯುಳ್ಳದ್ದಾಗಿರುವುದು ಇದಕ್ಕೆ ಅನುಗುಣವಾಗಿ ನಾವು ಹಲವಾರು ಕೆಟ್ಟದಾದ ವ್ಯವಹಾರ ಒಪ್ಪಂದಗಳನ್ನು ಇರುವುದನ್ನು ನೆನಪಿಗೆ ತಂದುಕೊಳ್ಳುವವರಾಗಿದ್ದೇವೆ ಅಬ್ರಹಾಮನಿಗಾದ ವಾಗ್ದಾನಕ್ಕೆ ಶಾರೀರಿಕ ರೀತಿಯಲ್ಲಿ ಬಾಧ್ಯನಾಗಿ ಈಸಾಕನು ಚೊಚ್ಚಲ ಮಗನಾಗಿ ಹುಟ್ಟಿದವನಾಗಿ ತನ್ನ ಚೊಚ್ಚಲುತನದ ಹಕ್ಕನ್ನು ಒಂದು ಬಟ್ಟಲು ಅಲಸಂದಿ ಗುಗ್ಗರಿ ಕಾಳುಗಳಿಗಾಗಿ ಮಾರಿದ ಏಸಾವನ ಸಂಗತಿಯು ಈ ಇತರ ದುಷ್ಟಾಂತಗಳಲ್ಲಿ ಒಂದು ಯೂದನ ಕೆಟ್ಟ ವ್ಯವಹಾರ ಒಪ್ಪಂದವನ್ನು ನೆನಪಿಗೆ ತಂದುಕೊಳ್ಳುವವರಾಗಿದ್ದೇವೆ ಇದರಲ್ಲಿ ಆತನು ಮೂವತ್ತು ಬೆಳ್ಳಿ ನಾಣ್ಯಗಳಿಗಾಗಿ ತನ್ನ ಕರ್ತನನ್ನು ಮಾರಿ ಸರ್ವಸ್ವವನ್ನು ಕಳೆದುಕೊಂಡನು ಎರೋದನದು ಈ ದುಷ್ಟ ಅಥವಾ ದುಬಾರಿ ವ್ಯವಹಾರ ಒಪ್ಪಂದಗಳಲ್ಲಿ ಒಂದು ಪಾಠದಲ್ಲಿ ಉಲ್ಲೇಖಿತವಾದಂತೆ ಆತನು ತನ್ನ ಮನಶಾಂತಿಯನ್ನು ಕಳಕೊಂಡಿದ್ದನು ಈ ಮಾತಿಗೆ ಅರಸನು ದುಃಖಪಟ್ಟರೂ ತಾನು ಮಾಡಿದ ಅನ್ಯಾಯದ ಬಗ್ಗೆ ಯೋಚಿಸಿ ಆತನ ಮನಸ್ಸು ಆಗಾಗ್ಗೆ ತೊಂದರೆಗೊಳಗಾಗಿತ್ತಿ ತೊಂದರೆಗೆ ಒಳಗಾಗುತ್ತಿತ್ತೆಂಬುದನ್ನು ನಾವು ಖಚಿತ ಮಾಡಿಕೊಳ್ಳಬಹುದು ಅಲ್ಲದೆ ಆತನು ಮಾಡುತ್ತಿದ್ದ ಇನ್ನೂ ಹೆಚ್ಚಿನ ಆಲೋಚನೆಯು ತಾನು ಎಸಗಿದ ಅಪರಾಧವು ದೇವರಿಗೆ ವಿಶೇಷ ಪ್ರಿಯರಾದವರಲ್ಲಿ ಒಬ್ಬನ ಅಂದರೆ ಒಬ್ಬ ಪ್ರವಾದಿಯ ವಿರೋಧವಾಗಿತ್ತೆಂಬ ವಿಷಯವಾಗಿರುವ ಸಂಭವವು ಬಹಳವಾಗಿತ್ತು ಯೋಹಾನನ ಮರಣದವರವು ಯೇಸುವಿನ ಜನಪ್ರಿಯತೆಯು ಎಲ್ಲ ಕಡೆಯಲ್ಲೂ ವ್ಯಾಪಿಸಿರಲಿಲ್ಲವೆಂಬುದು ಸ್ಪಷ್ಟವಾಗಿತ್ತು ಅದೇ ಸಮಯಕ್ಕೆ ಇರೋದನು ಈ ಸಂಗತಿಗಳನ್ನು ಕೇಳಿ ಗೊಂದಲಕ್ಕೀಡಾಗಿದ್ದನು ಈ ದಿನಗಳಲ್ಲಿ ಸತ್ತವರ ಆತ್ಮಗಳನ್ನು ಸಂಪರ್ಕಿಸುವ ರೀತಿಯಲ್ಲಿ ಎರೋದನು ಗ್ರೀಕರ ಸಿದ್ಧಾಂತದ ಪ್ರಕಾರ ಸತ್ತವರು ನಿಜವಾಗಿಯೂ ಸತ್ತಿರುವುದಿಲ್ಲ ಆದರೆ ಅವರು ಅವರಿಗೆ ಇತರ ವ್ಯಕ್ತಿಗಳ ಮೂಲಕ ಸಂಪರ್ಕಿಸುವ ಶಕ್ತಿ ಇರುವುದು ಎನ್ನುವುದರಲ್ಲಿ ನಿಜಾಂಶವು ಇರುವುದೋ ಹೌದೋ ಅಲ್ಲವೋ ಎಂದು ಆಲೋಚಿಸಿ ಬೆರಗಾಗಿದ್ದನು ಅವನ ಮನಸ್ಸು ತೊಂದರೆಗೆ ಈಡಾಗಿತ್ತಾದರೂ ಆತನು ಪಶ್ಚಾತ್ತಾಪ ಪಟ್ಟಿರಲಿಲ್ಲ ಈ ದಿನದಲ್ಲೂ ಇದೇ ಪರಿಸ್ಥಿತಿಯು ಪ್ರಚಲಿತದಲ್ಲಿರುವುದು ಜನರು ತಮಗೆ ತಪ್ಪೆಂದು ತೋರುವುದನ್ನೇ ಮಾಡುತ್ತಲಿರುವರು ಅವರು ತಮ್ಮ ಮನಸ್ಸಾಕ್ಷಿಯ ಉಲ್ಲಂಘನೆಯನ್ನು ಮಾಡುತ್ತಿರುವರು ಆದರೂ ಇದಕ್ಕೆ ವಿಷಾದಿಸುವುದು ವಿಷಾದಿಸುವರಾದರೂ ಇದು ದೇವರ ಚಿತ್ತಾನುಸಾರವಾದ ದುಃಖ ಪಡುವಿಕೆಯಲ್ಲ ಏಕೆಂದರೆ ಅಪೋಸ್ತಲನ್ನು ವಿವರಿಸಿರುವಂತೆ ದೇವರ ಚಿತ್ತಾನುಸಾರವಾದ ದುಃಖವು ಅಂದರೆ ದೇವರು ಮಾನ್ಯ ಮಾಡುವ ಮತ್ತು ಮೆಚ್ಚುವ ದುಃಖವು ಮಾನಸಾಂತರ ಹೊಂದುವುದಕ್ಕೆ ನಡೆಸುವುದು ಇದರ ಪ್ರತಿಯೊಂದು ಬಗೆಯ ದುಃಖವು ಕೇವಲ ಹಾನಿಕರವಾದ ಪರಿಣಾಮಗಳನ್ನು ಉಂಟು ಮಾಡುವುದು ಆದರೆ ದೇವರ ಚಿತ್ತಾನುಸಾರವಾದ ದುಃಖವು ಪ್ರಯೋಜನಕಾರಿಯಾಗಿರುವುದು ಅದು ಮಾನಸಾಂತರ ಹೊಂದಿ ಸುಧಾರಣೆಗಾಗಿ ಏಸುವಿನಲ್ಲಿ ಮಾಡಲಾದ ಏರ್ಪಾಟಿನ ಮೂಲಕವಾಗಿ ದೇವರೊಂದಿಗೆ ಸಂಧಾನವಾಗುವುದಕ್ಕೆ ನಡೆಸುವುದು ಕರ್ತನ ಜನರಾಗಿ ನಾವು ಕರ್ತನ ಆತ್ಮದಿಂದ ಭರಿತರಾಗಲು ಬಯಸಿ ಅದೇ ಪ್ರಯಾಣದಲ್ಲಿ ಪ್ರಾಪಂಚಿಕ ಆತ್ಮವನ್ನು ಅಂದರೆ ಅಮಲಿನಿಂದ ಕೂಡಿದ ಆತ್ಮಭಾವವನ್ನು ಸ್ವಂತ ಚಿತ್ತವನ್ನು ತೆಗೆದುಹಾಕಿದವರಾಗಿ ಸ್ವಸ್ಥತೆಯಿಂದ ಕೂಡಿದ ನೂತನ ಮನಸ್ಸನ್ನು ಹೊಂದಿಕೊಳ್ಳುವುದಕ್ಕೆ ಯತ್ನಿಸೋಣ ಹೀಗಿರಲು ಯಾವನಾದರೂ ಶಾರೀರಿಕ ಅಭಿಲಾಷೆಗಳಿಗೆ ಒಳಪಟ್ಟು ಪಾಪದಲ್ಲಿ ಬಿದ್ದರೆ ಆತರಲ್ಲಿ ಎಂದಾದರೂ ಒಳ್ಳೆಯದು ಫಲಿಸಬೇಕಾದಲ್ಲಿ ಅಥವಾ ಮುಂದೆ ಒಳ್ಳೆಯದನ್ನು ಪಡಕೊಳ್ಳಬೇಕಿದ್ದಲ್ಲಿ ತಾನು ಕೆಳಮುಖವಾಗಿ ಇಳಿದುಹೋದ ಪ್ರತಿಯೊಂದು ಹೆಜ್ಜೆಯಿಂದಲೂ ಹಿಂದಕ್ಕೆ ಬರಬೇಕಾಗಿರುವುದೆಂಬುದನ್ನು ಆತನು ನೆನಪಿನಲ್ಲಿಟ್ಟುಕೊಂಡಿರಲಿ ಅಂಥವರು ಏನೇ ಆಗಲಿ ತ್ವರಿತವಾಗಿ ಕರ್ತನನ್ನು ಹುಡುಕುವವರಾಗಿ ಆತನ ರಕ್ತದಲ್ಲಿನ ಆಶೀರ್ವಾದದ ಮೂಲಕವಾಗಿ ತೊಳಕೊಂಡವನಾಗಿ ಶುದ್ಧೀಕರಿಸಿಕೊಂಡು ತಾನು ನಿರ್ಮಲನಾಗಬೇಕು ಮತ್ತು ಇನ್ನು ಮುಂದೆ ಇದೆ ಹಿಂದಿಗಿಂತಲೂ ಹಿನ್ ಹೆಚ್ಚಾಗಿ ಪಾಪದ ಬಗ್ಗೆ ಜಾಗರೂಕನಾಗಿರಬೇಕು